ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಲೈಫ್ನಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಗರ್ಭದಲ್ಲಿರುವುದು ಗಂಡ ಅಥವಾ ಹೆಣ್ಣ ಇದರ ಬಗ್ಗೆ ಇಂದು ನಾವು ನಿಮಗೆ 70% ಸತ್ಯವನ್ನು ತಿಳಿಸ್ತೀವಿ. ಆದರೆ ಅದಕ್ಕೂ ಮುನ್ನ ನಾವು ನಿಮಗೆ ಹೇಳಬೇಕಂದ್ರೆ ಇದೊಂದು ರೀತಿಯ ಪುರಾತನ ಕಾಲದ ನಂಬಿಕೆ ಆಗಿದೆ. ಗಂಡು ಮತ್ತು ಹೆಣ್ಣಿನಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಇರೋದಿಲ್ಲ. ಇದು ಕೇವಲ ಸಾಮಾಜಿಕ ಮಾನ್ಯತೆಗಳ ಮೇಲೆ ಆಧಾರಿತಗೊಂಡ ಒಂದು ಮೌಲ್ಯಮಾಪನವಾಗಿದೆ ಅಷ್ಟೇ. ಇದನ್ನು ನಾವು ಇಂದು ನಿಮಗೆ ತಿಳಿಸ್ತಾ ಇದ್ದೀವಿ. ಪ್ರೆಗ್ನೆಂಟ್ ಆದ ನಂತರ ಮಹಿಳೆಯರಾಗಲಿ ಪುರುಷರಾಗಲಿ ಈ ರೀತಿ ಒಂದು ಯೋಚನೆಯನ್ನು ಮಾಡ್ತಾರೆ, ಅದು ತಮ್ಮ ಮುಂಬರುವಂಥ ಪೀಳಿಗೆ ಯಾವ ರೀತಿ ಇದೆ ಅಂತ. ಅಂದರೆ ಗರ್ಭದಲ್ಲಿರುವುದು ಹೆಣ್ಣ ಗಂಡ ಅಂತ ಯೋಚನೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಕೆಲವು ತಂದೆ ತಾಯಿಯರಾಗಲಿ ಹಿರಿಯರಾಗಲಿ ಗರ್ಭದಲ್ಲಿರುವಂಥ ಮಗು ಹೆಣ್ಣ ಗಂಡ ಅಂತ ತಿಳಿಯಲು ಹರಸಾಹಸವನ್ನು ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಗರ್ಭದಲ್ಲಿರೋದು ಹೆಣ್ಣ ಗಂಡ ಅಂತ ತಿಳಿಯಲು ಹೋಗೋದು ಕಾನೂನಿನ ಪ್ರಕಾರ ಅಪರಾಧವಾಗಿದೆ. ಆದರೂ ಇಂದು ನಾವು ನಿಮಗೆ ಕೆಲವು ವಿಷಯಗಳನ್ನು ತಿಳಿಸ್ತೀವಿ. ಇವು ಗರ್ಭಿಣಿಯರ ಹೊಟ್ಟೆಯಲ್ಲಿ ನಡೆಯುತ್ತಿರುತ್ತವೆ. ಇವುಗಳ ಮೂಲಕ ಅವರ ಗರ್ಭದಲ್ಲಿ ಗಂಡು ಇದೆಯಾ ಹೆಣ್ಣು ಇದೆಯಾ ಅಂತ 70% ತನಕ ತಿಳಿಯಬಹುದಾಗಿದೆ. ಹಾಗಾದರೆ ಬನ್ನಿ ಆ ವಿಷಯಗಳ ಬಗ್ಗೆ ತಿಳಿಯೋಣ. ಒಂದು ವೇಳೆ ನಿಮಗೂ ಸಹ ಅಮ್ಮನ ಮೇಲೆ ಪ್ರೀತಿ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಒಂದು ಬಾರಿ ಐ ಲವ್ ಯು ಅಮ್ಮ ಅಂತ ಕಾಮೆಂಟ್ ಹಾಕಿರಿ. ಹಾಗೆ ಒಂದು ಲೈಕನ್ನು ನೀಡಿರಿ. ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವಿಂದ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ನಂಬರ್ 1, ಹಾರ್ಟ್ ಸ್ಪೀಡ್. ಯಾವ ಮಗು ನಿಮ್ಮ ಹೊಟ್ಟೆಯಲ್ಲಿದೆಯೋ ಅದರ ಹಾರ್ಟ್ ಬೀಟ್ ಏನಾದರೂ 140 BPM ಇದ್ದರೆ ಹುಡುಗ ಆಗುವ ಸಾಧ್ಯತೆ ಇರುತ್ತದೆ. ಒಂದು ವೇಳೆ ಹೆಚ್ಚಾಗಿದ್ದರೆ ಅದು ಹುಡುಗಿ. ನಂಬರ್ 2, ಒಂದು ವೇಳೆ ನಿಮ್ಮ ಮನಸ್ಸಿಗೆ ಏನಾದರೂ ಭಯ ಆಗ್ತಾ ಇದ್ದರೆ, ದೌರ್ಬಲ್ಯದ ಅನುಭವ ಆಗ್ತಾ ಇದ್ದರೆ, ಪದೇ ಪದೇ ತಲೆ ಸುತ್ತೋದು ವಾಂತಿ ಆಗೋದೇನಾದರೂ ಆಗ್ತಾ ಇದ್ದರೆ ಹೊಟ್ಟೆಯಲ್ಲಿ ಹುಡುಗಿ ಆಗುವ ಸಾಧ್ಯತೆ ಇರುತ್ತೆ. ನಂಬರ್ 3, ಮುಖದಲ್ಲಿ ನೀವು ಸರಿಯಾಗಿ ಗಮನಿಸಿ ನೋಡಬೇಕು. ಒಂದು ವೇಳೆ ನಿಮ್ಮ ಮುಖದ ಬಣ್ಣ ಏನಾದರೂ ಹಾರಿ ಹೋಗಿದ್ರೆ, ಅಂದರೆ ಮುಖದ ಕಾಂತಿ ಏನಾದರೂ ಹೊರಟು ಹೋಗಿದ್ರೆ, ಇದರ ಅರ್ಥ ಗರ್ಭದಲ್ಲಿ ಹುಡುಗ ಇದೆ ಅಂತ ಅರ್ಥ ಆಗುತ್ತೆ. ನಂಬರ್ 4, ಸಿಕ್ಕ ಒಂದು ಮಾಹಿತಿಯ ಪ್ರಕಾರ ಒಂದು ಸಂಶೋಧನೆಯಲ್ಲಿ ಈ ರೀತಿ ತಿಳಿದು ಬಂದಿದೆ. ಯಾವ ಮಹಿಳೆಯು ಖಾರ ಮತ್ತು ಹುಳಿಯಣ್ಣ ಯಾರು ಹೆಚ್ಚಾಗಿ ತಿಂತಾರೋ ಅವರಲ್ಲಿ ಹುಟ್ಟುವಂಥ ಮಗು ಗಂಡು ಆಗಿತ್ತು. ನಂಬರ್ 5, ತಿನ್ನುವ ವಿಷಯದಲ್ಲಿ ಹುಡುಗಿಯರು ಹುಡುಗರಿಗಿಂತ ಹಿಂದೆ ಇರ್ತಾರೆ. ವಿಶೇಷವಾಗಿ ಮಹಿಳೆಯರು ಯಾವಾಗ ಗರ್ಭವನ್ನು ಧರಿಸ್ತಾರೋ, ಇಂಥ ಸ್ಥಿತಿಯಲ್ಲಿ ಯಾವ ಮಹಿಳೆಯರು ಹೆಚ್ಚಾಗಿ ಆಹಾರವನ್ನು ಸೇವಿಸ್ತಾರೋ ಇಲ್ಲಿ ಆಗುವಂಥ ಮಗು ಗಂಡು ಆಗಬಹುದು. ನಂಬರ್ 6, ಸ್ತನಗಳ ಆಕೃತಿಯ ಬದಲಾವಣೆ. ಯಾವ ಗರ್ಭಿಣಿ ಮಹಿಳೆಯರ ಬಲಭಾಗದ ಸ್ತನದ ಆಕಾರವು ದೊಡ್ಡದಾಗಿ ಕಾಣುತ್ತೋ ಇಲ್ಲಿ ನೀವು ಈ ರೀತಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ 70% ನೀವು ಗಂಡು ಮಗುವಿಗೆ ಜನ್ಮ ನೀಡುವ ಸಾಧ್ಯತೆ ಇರುತ್ತದೆ. ನಂಬರ್ 7, ಮೂತ್ರದ ಬಣ್ಣದಲ್ಲಿ ಬದಲಾವಣೆ. ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಗರ್ಭಿಣಿಯರ ಮೂತ್ರದ ಬಣ್ಣವು ಗಾಢವಾಗಿ ಕಾಣುತ್ತದೆ. ಒಂದು ವೇಳೆ ಆ ಬಣ್ಣವು ಮಿತಿಯನ್ನು ಮೀರಿ ಗಾಢವಾಗಿ ಕಂಡ್ರೆ ಗರ್ಭದಲ್ಲಿ ಗಂಡು ಶಿಶು ಇದೆ ಅಂತ ತಿಳಿಯಬಹುದಾಗಿದೆ. ನಂಬರ್ 8, ಬಾಡಿಯಲ್ಲಿ ಬದಲಾವಣೆ. ಇಲ್ಲಿ 80% ನೀವು ತಿಳಿಯಬಹುದಾದ ವಿಷಯ ಯಾವ ರೀತಿ ಇದೆ ಅಂದರೆ, ಮಹಿಳೆಯರ ದೇಹದಲ್ಲಿ ಏನಾದರೂ ಈ ರೀತಿ ಬದಲಾವಣೆಗಳು ಕಂಡ್ರೆ ಇಲ್ಲಿ ಗಂಡು ಮಗು ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಒಂದು ವೇಳೆ ಮಹಿಳೆಯರ ಗರ್ಭದಲ್ಲಿ ಏನಾದರೂ ಗಂಡು ಶಿಶು ಇದ್ದರೆ ಅವರು ಹುಡುಗರ ರೀತಿ ವರ್ತಿಸುತ್ತಾರೆ ಮತ್ತು ಹುಡುಗರ ರೀತಿ ತಿನ್ನಲು ಆಸೆ ಪಡ್ತಾರೆ. ನಂಬರ್ 9, ನಮ್ಮ ಸಮಾಜದಲ್ಲಿರುವಂಥ ಕೆಲವು ಜನರು ಹೇಳೋ ಪ್ರಕಾರ, ಒಂದು ವೇಳೆ ನಿಮ್ಮ ಗರ್ಭದಲ್ಲಿ ಬೆಳೆಯುತ್ತಿರುವಂಥ ಮಗು ಕೆಳಗಿನ ತಾಯಿನಾದರೂ ಬಾಗಿದ್ರೆ, ಒಂದು ವೇಳೆ ನಿಮ್ಮ ಹೊಟ್ಟೆ ಏನಾದರೂ ಕೆಳಗಿನ ತಾ ಬಾಗಿಕೊಂಡಿದ್ರೆ ನಿಮ್ಮ ಗರ್ಭದಲ್ಲಿ ಬೆಳೆಯುತ್ತಿರುವಂಥ ಮಗು 70% ಗಂಡು ಆಗಿದೆ ಅಂತ ಅಂದಾಜಿಸಬಹುದಾಗಿದೆ. ನಂಬರ್ 10, ಸಿಟ್ಟು ಬರೋದು. ಯಾವ ಗರ್ಭಿಣಿಯರಿಗೆ ನಾರ್ಮಲ್ಗಿಂತ ಹೆಚ್ಚಾಗಿ ಸಿಟ್ಟು ಬರ್ತಾ ಇರುತ್ತೋ ಇಲ್ಲಿ ನಾವು ಈ ಒಂದು ಮಾತನ್ನು ಅಂದಾಜಿಸಬಹುದಾಗಿದೆ, ಅದು ಗರ್ಭದಲ್ಲಿ ಹೆಣ್ಣು ಮಗು ಇದೆ ಅಂತ. ಅದೇ ಯಾವ ಗರ್ಭಿಣಿಯರ ಮನಸ್ಸು ಆಚೆ ತಿರುಗಾಡಲು ಮನಸ್ಸಾಗ್ತಾ ಇರುತ್ತೋ ಅಥವಾ ಆಟ ಆಡಲು ಮನಸ್ಸಾಗ್ತಾ ಇರುತ್ತೋ ಈ ಮೂಲಕವೂ ಗರ್ಭದಲ್ಲಿ ಹೆಣ್ಣು ಮಗು ಇದೆ ಅಂತ ತಿಳಿಯಬಹುದಾಗಿದೆ. ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ, ಶಾಸ್ತ್ರಗಳ ಅನುಸಾರವಾಗಿ ಭಗವಂತನಾದ ಶ್ರೀಕೃಷ್ಣರು ಈ ರೀತಿ ಹೇಳ್ತಾರೆ, ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳ ಜನನವಾಗುವುದಿಲ್ಲವೋ ಅಂಥ ಮನೆಯು ಅಪವಿತ್ರ ಅಂತ ತಿಳಿಯಲಾಗಿದೆ. ಯಾಕಂದರೆ ಹೆಣ್ಣು ಮಕ್ಕಳು ಮನೆಗೆ ಕಾಲಿಡುತ್ತಿದ್ದಂತೆ ಆ ಮನೆಯು ಪವಿತ್ರವಾಗುತ್ತದೆ. ಇಲ್ಲಿ ವ್ಯಕ್ತಿಗಳ ಹಿಂದಿನ ಜನ್ಮದ ಪಾಪಗಳು ಸಹ ಕಳೆದು ಹೋಗುತ್ತವೆ. ಒಂದು ವೇಳೆ ಈ ಜನ್ಮದಲ್ಲಿ ವ್ಯಕ್ತಿಯು ಮಗಳ ಸೇವೆಯನ್ನು ಮಾಡಿದ್ರೆ
ಆತನ ಎಲ್ಲ ಪಾಪಕರ್ಮಗಳು ಕಳೆದುಹೋಗುತ್ತವೆ. ಮುಂದಿನ ಜನ್ಮದಲ್ಲಿ ಆತನಿಗೆ ಸಾವಿರ ಪಟ್ಟು ಸುಖಪದ ಪ್ರಾಪ್ತಿಯಾಗುತ್ತದೆ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಹಾಕಿ ಶೇರ್ ಮಾಡೋದನ್ನು ಮರೆಯದಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.